ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅವನು ಕುಮಾರಸ್ವಾಮಿ ಕೃಪಾ ಪೋಷಿತ ನಾಟಕ ಮಂಡಳಿ ಒಬ್ಬ ಸದಸ್ಯ, 100 ಕೋಟಿ ಆಫರ್ ಮಾಡಿದ್ರೆ ಇಷ್ಟು ದಿವಸ ಏನ್ ಬಾಯಿಗೆ ಮಣ್ಣು ತುಂಬಿಕೊಂಡಿದ್ನ? ಜೈಲ್ಗೆ ಹೋದ್ಮೇಲೆ ವಿಚಾರ ಯಾಕೆ ಹೇಳ್ಬೇಕಿತ್ತು? ಅಷ್ಟು ಸಾಚ ಇದ್ರೆ ಅವನು ಮಾಡಿದಾಗ ಕಂಪ್ಲೇಂಟ್ ಮಾಡಬೋದಿತ್ತಲ್ಲ. ಅವನೇನ್ ತಿಳುವಳಿಕೆ ಇಲ್ದವನ? ಅವನು ಒಬ್ಬ ವಕೀಲ, ಒಬ್ಬ ಪಾರ್ಟಿ ಮುಖಂಡ, ಒಂದ್ ಪಾರ್ಟಿಯಿಂದ ಕಂಟೆಸ್ಟ್ ಮಾಡುದಂತವನು ಹೇಳ್ಬೇಕಾಗಿತ್ತಲ್ವಾ? ಜೈಲ್ಗೆ ಹೋದ್ಮೇಲೆ ಅವನ್ ತಪ್ಪು ಮುಚ್ಕೊಳ್ಳಕ್ಕೆ ಬೇರೆಯವ್ರ ಮೇಲೆ ಬಾಯಿಗೆ ಬಂದಿದ್ ಮಾತಾಡಿದ್ರಂಗೆ. 100 ಕೋಟಿಗೆ ಏನು, 100 ಕೋಟಿ ತೂಕ ಎಷ್ಟು ಅಂತ ಗೊತ್ತಿದ್ಯಾ ಅವನಿಗೆ? ಸುಮ್ನೆ ಬಾಯಿಗೆ ಬಂದಾಗ ಏನೋ ಏನೋ ಮಾತಾಡ್ಬಿಟ್ರೆ ಏನ್ ಜನ ನಂಬ್ಕೊಬಿಡ್ತಾರ? ಜನ ಏನ್ ದಡ್ರಲ್ಲ. ಇವರೆಲ್ಲ ಇವೆಲ್ಲ ಪ್ಲಾನ್ ಮಾಡ್ಕೊಂಡು ಇವೆಲ್ಲ ಸುಮ್ನೆ ಅಲಿಗೇಷನ್ ಮಾಡಿ ಅವ್ರ ಮೇಲೆ ಇರೋ ಆರೋಪಗಳನ್ನ ಮುಚ್ಕೊಳ್ಳೋಕೆ ಇವೆಲ್ಲ ನಾಟಕ ಆಡ್ತಿರುವಂತದ್ದು. ಡಾಕ್ಯುಮೆಂಟ್ ಎಲ್ಲ ಕೊಟ್ಟು ಹೋಗೋದಾಯ್ತಲ್ಲ. ಇವರು ಇದ್ದ ಹೊರಗಡೆನೆ ಇದ್ದಿದ್ದಲ್ವಾ ಇಷ್ಟು ದಿವಸ? ಏನ್ ಮಾಡ್ತಿದ್ದೆ ಇಷ್ಟು ದಿವಸ? ಒಬ್ಬ ವಕೀಲಾಗಿ ಇವ್ ಜವಾಬ್ದಾರಿ ಇಲ್ವಾ? ಏನ್ ಅನ್ಎಜುಕೇಟೆಡ್, ಅನಾಗರಿಕ ಅವನು? ಇಷ್ಟು ದಿವಸ ಏನ್ ಮಾಡ್ತಿದ್ದ? ಜೈಲ್ಗೆ ಹೋದ್ಮೇಲೆ ಇವ್ರನ್ನೆಲ್ಲ ತಪ್ಪು ಮುಚ್ಕೊಳ್ಳಕ್ಕೆ ಸುಮ್ನೆ 100 ಕೋಟಿ 1000 ಕೋಟಿ ಏನ್ ಬೆಲೆ ಇಲ್ವಾ ದುಡ್ಡಿಗೆ? ಬುಟ್ಟಾಕಿವೆಲ್ಲ ಚಿಲ್ಲರೆಗಳು ಅವ್ರ ಮಾತಲ್ಲೇ. ಅವನು ಕುಮಾರಸ್ವಾಮಿ ಕೃಪಾ ಪೋಷಿತ ನಾಟಕ ಮಂಡಳಿ ಒಬ್ಬ ಸದಸ್ಯ, 100 ಕೋಟಿ ಆಫರ್ ಮಾಡಿದ್ರೆ ಇಷ್ಟು ದಿವಸ ಏನ್ ಬಾಯಿಗೆ ಮಣ್ಣು ತುಂಬಿಕೊಂಡಿದ್ನ? ಜೈಲ್ಗೆ ಹೋದ್ಮೇಲೆ ವಿಚಾರ ಯಾಕೆ ಹೇಳ್ಬೇಕಿತ್ತು? ಅಷ್ಟು ಸಾಚ ಇದ್ರೆ ಅವನು ಮಾಡಿದಾಗ ಕಂಪ್ಲೇಂಟ್ ಮಾಡಬೋದಿತ್ತಲ್ಲ. ಅವನೇನ್ ತಿಳುವಳಿಕೆ ಇಲ್ದವನ? ಅವನು ಒಬ್ಬ ವಕೀಲ, ಒಬ್ಬ ಪಾರ್ಟಿ ಮುಖಂಡ, ಒಂದ್ ಪಾರ್ಟಿಯಿಂದ ಕಂಟೆಸ್ಟ್ ಮಾಡುದಂತವನು ಹೇಳ್ಬೇಕಾಗಿತ್ತಲ್ವಾ? ಜೈಲ್ಗೆ ಹೋದ್ಮೇಲೆ ಅವನ್ ತಪ್ಪು ಮುಚ್ಕೊಳ್ಳಕ್ಕೆ ಬೇರೆಯವ್ರ ಮೇಲೆ ಬಾಯಿಗೆ ಬಂದಿದ್ ಮಾತಾಡಿದ್ರಂಗೆ. 100 ಕೋಟಿಗೆ ಏನು, 100 ಕೋಟಿ ತೂಕ ಎಷ್ಟು ಅಂತ ಗೊತ್ತಿದ್ಯಾ ಅವನಿಗೆ? ಸುಮ್ನೆ ಬಾಯಿಗೆ ಬಂದಾಗ ಏನೋ ಏನೋ ಮಾತಾಡ್ಬಿಟ್ರೆ ಏನ್ ಜನ ನಂಬ್ಕೊಬಿಡ್ತಾರ? ಜನ ಏನ್ ದಡ್ರಲ್ಲ. ಇವರೆಲ್ಲ ಇವೆಲ್ಲ ಪ್ಲಾನ್ ಮಾಡ್ಕೊಂಡು ಇವೆಲ್ಲ ಸುಮ್ನೆ ಅಲಿಗೇಷನ್ ಮಾಡಿ ಅವ್ರ ಮೇಲೆ ಇರೋ ಆರೋಪಗಳನ್ನ ಮುಚ್ಕೊಳ್ಳೋಕೆ ಇವೆಲ್ಲ ನಾಟಕ ಆಡ್ತಿರುವಂತದ್ದು. ಡಾಕ್ಯುಮೆಂಟ್ ಎಲ್ಲ ಕೊಟ್ಟು ಹೋಗೋದಾಯ್ತಲ್ಲ. ಇವರು ಇದ್ದೇ ಹೊರಗಡೆನೆ ಇದ್ದಿದ್ದಲ್ವಾ ಇಷ್ಟು ದಿವಸ? ಏನ್ ಮಾಡ್ತಿದ್ದೆ ಇಷ್ಟು ದಿವಸ? ಒಬ್ಬ ವಕೀಲಾಗಿ ಇವ್ ಜವಾಬ್ದಾರಿ ಇಲ್ವಾ? ಏನ್ ಅನ್ಎಜುಕೇಟೆಡ್, ಅನಾಗರಿಕ ಅವನು? ಇಷ್ಟು ದಿವಸ ಏನ್ ಮಾಡ್ತಿದ್ದ? ಜೈಲ್ಗೆ ಹೋದ್ಮೇಲೆ ಇವ್ರನ್ನೆಲ್ಲ ತಪ್ಪು ಮುಚ್ಕೊಳ್ಳಕ್ಕೆ ಸುಮ್ನೆ 100 ಕೋಟಿ 1000 ಕೋಟಿ ಏನ್ ಬೆಲೆ ಇಲ್ವಾ ದುಡ್ಡಿಗೆ? ಬುಟಾಕಿವೆಲ್ಲ ಚಿಲ್ಲರೆಗಳು ಅವ್ರ ಮಾತಲ್ಲೇ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರಿ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅವನು ಕುಮಾರಸ್ವಾಮಿ ಕೃಪಾ ಪೋಷಿತ ನಾಟಕ ಮಂಡಳಿ ಒಬ್ಬ ಸದಸ್ಯ, 100 ಕೋಟಿ ಆಫರ್ ಮಾಡಿದ್ರೆ ಇಷ್ಟು ದಿವಸ ಏನ್ ಬಾಯಿಗೆ ಮಣ್ಣು ತುಂಬಿಕೊಂಡಿದ್ನ? ಜೈಲ್ಗೆ ಹೋದ್ಮೇಲೆ ವಿಚಾರ ಯಾಕೆ ಹೇಳ್ಬೇಕಿತ್ತು? ಅಷ್ಟು ಸಾಚ ಇದ್ರೆ ಅವನು ಮಾಡಿದಾಗ ಕಂಪ್ಲೇಂಟ್ ಮಾಡಬೋದಿತ್ತಲ್ಲ. ಅವನೇನ್ ತಿಳುವಳಿಕೆ ಇಲ್ದವನ? ಅವನು ಒಬ್ಬ ವಕೀಲ, ಒಬ್ಬ ಪಾರ್ಟಿ ಮುಖಂಡ, ಒಂದ್ ಪಾರ್ಟಿಯಿಂದ ಕಂಟೆಸ್ಟ್ ಮಾಡುದಂತವನು ಹೇಳ್ಬೇಕಾಗಿತ್ತಲ್ವಾ? ಜೈಲ್ಗೆ ಹೋದ್ಮೇಲೆ ಅವನ್ ತಪ್ಪು ಮುಚ್ಕೊಳ್ಳಕ್ಕೆ ಬೇರೆಯವ್ರ ಮೇಲೆ ಬಾಯಿಗೆ ಬಂದಿದ್ ಮಾತಾಡಿದ್ರಂಗೆ. 100 ಕೋಟಿಗೆ ಏನು, 100 ಕೋಟಿ ತೂಕ ಎಷ್ಟು ಅಂತ ಗೊತ್ತಿದ್ಯಾ ಅವನಿಗೆ? ಸುಮ್ನೆ ಬಾಯಿಗೆ ಬಂದಾಗ ಏನೋ ಏನೋ ಮಾತಾಡ್ಬಿಟ್ರೆ ಏನ್ ಜನ ನಂಬ್ಕೊಬಿಡ್ತಾರ? ಜನ ಏನ್ ದಡ್ರಲ್ಲ. ಇವರೆಲ್ಲ ಇವೆಲ್ಲ ಪ್ಲಾನ್ ಮಾಡ್ಕೊಂಡು ಇವೆಲ್ಲ ಸುಮ್ನೆ ಅಲಿಗೇಷನ್ ಮಾಡಿ ಅವ್ರ ಮೇಲೆ ಇರೋ ಆರೋಪಗಳನ್ನ ಮುಚ್ಕೊಳ್ಳೋಕೆ ಇವೆಲ್ಲ ನಾಟಕ ಆಡ್ತಿರುವಂತದ್ದು. ಡಾಕ್ಯುಮೆಂಟ್ ಎಲ್ಲ ಕೊಟ್ಟು ಹೋಗೋದಾಯ್ತಲ್ಲ. ಇವರು ಇದ್ದೇ ಹೊರಗಡೆನೆ ಇದ್ದಿದ್ದಲ್ವಾ ಇಷ್ಟು ದಿವಸ? ಏನ್ ಮಾಡ್ತಿದ್ದೆ ಇಷ್ಟು ದಿವಸ? ಒಬ್ಬ ವಕೀಲಾಗಿ ಇವ್ ಜವಾಬ್ದಾರಿ ಇಲ್ವಾ? ಏನ್ ಅನ್ಎಜುಕೇಟೆಡ್, ಅನಾಗರಿಕ ಅವನು? ಇಷ್ಟು ದಿವಸ ಏನ್ ಮಾಡ್ತಿದ್ದ? ಜೈಲ್ಗೆ ಹೋದ್ಮೇಲೆ ಇವ್ರನ್ನೆಲ್ಲ ತಪ್ಪು ಮುಚ್ಕೊಳ್ಳಕ್ಕೆ ಸುಮ್ನೆ 100 ಕೋಟಿ 1000 ಕೋಟಿ ಏನ್ ಬೆಲೆ ಇಲ್ವಾ ದುಡ್ಡಿಗೆ? ಬುಟಾಕಿವೆಲ್ಲ ಚಿಲ್ಲರೆಗಳು ಅವ್ರ ಮಾತಲ್ಲೇ. ಅವನು ಕುಮಾರಸ್ವಾಮಿ ಕೃಪಾ ಪೋಷಿತ ನಾಟಕ ಮಂಡಳಿ ಒಬ್ಬ ಸದಸ್ಯ, 100 ಕೋಟಿ ಆಫರ್ ಮಾಡಿದ್ರೆ ಇಷ್ಟು ದಿವಸ ಏನ್ ಬಾಯಿಗೆ ಮಣ್ಣು ತುಂಬಿಕೊಂಡಿದ್ನ? ಜೈಲ್ಗೆ ಹೋದ್ಮೇಲೆ ವಿಚಾರ ಯಾಕೆ ಹೇಳ್ಬೇಕಿತ್ತು? ಅಷ್ಟು ಸಾಚ ಇದ್ರೆ ಅವನು ಮಾಡಿದಾಗ ಕಂಪ್ಲೇಂಟ್ ಮಾಡಬೋದಿತ್ತಲ್ಲ. ಅವನೇನ್ ತಿಳುವಳಿಕೆ ಇಲ್ದವನ? ಅವನು ಒಬ್ಬ ವಕೀಲ, ಒಬ್ಬ ಪಾರ್ಟಿ ಮುಖಂಡ, ಒಂದ್ ಪಾರ್ಟಿಯಿಂದ ಕಂಟೆಸ್ಟ್ ಮಾಡುದಂತವನು ಹೇಳ್ಬೇಕಾಗಿತ್ತಲ್ವಾ? ಜೈಲ್ಗೆ ಹೋದ್ಮೇಲೆ ಅವನ್ ತಪ್ಪು ಮುಚ್ಕೊಳ್ಳಕ್ಕೆ ಬೇರೆಯವ್ರ ಮೇಲೆ ಬಾಯಿಗೆ ಬಂದಿದ್ ಮಾತಾಡಿದ್ರಂಗೆ. 100 ಕೋಟಿಗೆ ಏನು, 100 ಕೋಟಿ ತೂಕ ಎಷ್ಟು ಅಂತ ಗೊತ್ತಿದ್ಯಾ ಅವನಿಗೆ? ಸುಮ್ನೆ ಬಾಯಿಗೆ ಬಂದಾಗ ಏನೋ ಏನೋ ಮಾತಾಡ್ಬಿಟ್ರೆ ಏನ್ ಜನ ನಂಬ್ಕೊಬಿಡ್ತಾರ? ಜನ ಏನ್ ದಡ್ರಲ್ಲ. ಇವರೆಲ್ಲ ಇವೆಲ್ಲ ಪ್ಲಾನ್ ಮಾಡ್ಕೊಂಡು ಇವೆಲ್ಲ ಸುಮ್ನೆ ಅಲಿಗೇಷನ್ ಮಾಡಿ ಅವ್ರ ಮೇಲೆ ಇರೋ ಆರೋಪಗಳನ್ನ ಮುಚ್ಕೊಳ್ಳೋಕೆ ಇವೆಲ್ಲ ನಾಟಕ ಆಡ್ತಿರುವಂತದ್ದು. ಡಾಕ್ಯುಮೆಂಟ್ ಎಲ್ಲ ಕೊಟ್ಟು ಹೋಗೋದಾಯ್ತಲ್ಲ. ಇವರು ಇದ್ದೇ ಹೊರಗಡೆನೆ ಇದ್ದಿದ್ದಲ್ವಾ ಇಷ್ಟು ದಿವಸ? ಏನ್ ಮಾಡ್ತಿದ್ದೆ ಇಷ್ಟು ದಿವಸ? ಒಬ್ಬ ವಕೀಲಾಗಿ ಇವ್ ಜವಾಬ್ದಾರಿ ಇಲ್ವಾ? ಏನ್ ಅನ್ಎಜುಕೇಟೆಡ್, ಅನಾಗರಿಕ ಅವನು? ಇಷ್ಟು ದಿವಸ ಏನ್ ಮಾಡ್ತಿದ್ದ? ಜೈಲ್ಗೆ ಹೋದ್ಮೇಲೆ ಇವ್ರನ್ನೆಲ್ಲ ತಪ್ಪು ಮುಚ್ಕೊಳ್ಳಕ್ಕೆ ಸುಮ್ನೆ 100 ಕೋಟಿ 1000 ಕೋಟಿ ಏನ್ ಬೆಲೆ ಇಲ್ವಾ ದುಡ್ಡಿಗೆ?
ಬುಟಾಕಿವೆಲ್ಲ ಚಿಲ್ಲರೆಗಳು ಅವ್ರ ಮಾತಲ್ಲೇ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.